ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ದಳ ವತಿಯಿಂದ ಸಮರ್ಥ ಶಿಬಿರ ಐದು ದಿನಗಳ ಕಾಲ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ದೊಡ್ಡಬಳ್ಳಾಪುರ ಆಯೋಜಿಸಲಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮುಂಚೂಣಿ ಘಟಕ ಸೇವಾದಳದ ಕಾರ್ಯಕರ್ತರಿಗೆ ಐದು ದಿನಗಳ ಕಾಲ ಶಿಬಿರವನ್ನು ಆಯೋಜಿಸಲಾಗಿದೆ ಪಕ್ಷದ ಸಿದ್ಧಾಂತಗಳನ್ನು ಶಿಬಿರದಲ್ಲಿ ಅನೇಕ ಮುಖಂಡರು ಭಾಷಣಕಾರರಾಗಿ ನಿಮಗೆ ಹೇಗೆ ಕಾರ್ಯನಿರ್ವಹಿಸಬೇಕೆಂದು ಈ ಶಿಬಿರದಲ್ಲಿ ತಿಳಿಸಿದರು

ನಮ್ಮ ಹಿರಿಯ ಕಾಂಗ್ರೆಸ್ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಉದ್ಘಾಟನೆ ಮಾಡಿ ಪ್ರಾರಂಭಿಸಿದ ಈ ಸಮರ್ಥ ಸೇವಾ ಶಿಬಿರವು ಇವತ್ತು ಮೂರನೇ ದಿವಸ ಯಶಸ್ವಿಯಾಗಿ ಸಾಗ್ತಾ ಇದೆ ಇದಕ್ಕೆ ಕಾರಣ ಹದಿನೇಳು ಜಿಲ್ಲೆಯಿಂದ ಆಗಮಿಸಕ್ಕಂಥ ನಮ್ಮ ಎಲ್ಲ ಸೇವಾದಾರದ ರಾಜ್ಯಾಧ್ಯಕ್ಷರು ಉಪಾಧ್ಯಕ್ಷರು ಅದು ಹಾಗೂ ಇವತ್ತು ಎಲ್ಲ ಸೇವಾರ್ಥಿಗಳು ಇವತ್ತು ಏನು ಇವತ್ತು ನಮ್ಮ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಇವತ್ತೇನು ಆದೇಶ ಮಾಡ್ರೆ ಇವತ್ತು ನಮ್ಮ ಶ್ರೀ ರಾಮಚಂದ್ರಪ್ಪನವರು ರಾಜ್ಯ ಅಧ್ಯಕ್ಷರು ಶೇವಾದಳ ಇವರು ಭಾಳ ಒಳ್ಳೆಯ ರೀತಿಯಿಂದ ನಡೆಸ್ಕೊಡಕತ್ತಾರ ಈ ಶೇವಾದಳದ ಪ್ರಾಮುಖ್ಯತೆ ಎಷ್ಟೈತೆ ಅಂತಂದ್ರೆ ಹಿಂದೆ ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಸ್ವಾತಂತ್ರ್ಯ ಹೆಂಗೆ ತಂದು ಕೊಟ್ಟರು ಇವತ್ತಿನ ಮೋದಿ ಆಡಳಿತ ಇವತ್ತು ಭ್ರಷ್ಟಾಚಾರ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದಲ್ಲಿ ಇವತ್ತು ಏನು ಭ್ರಷ್ಟಾಚಾರ ಮಾಡಕತ್ತಾರ ಹತ್ತಾರ ಇದ್ರ ವಿರುದ್ಧ ಇವತ್ತು ನಾವು ಸೇವಾದವರು ಎಲ್ಲ ರೀತಿಯಿಂದ ಹೋರಾಟ ಮಾಡಿ ಇವತ್ತು ನಮ್ಮ ದೇಶ ಉಳಿಸ್ಬೇಕಾಗ್ತದೆ